ಆತ್ಮೀಯ ಗುರುಬಳಗಕ್ಕೆ ನಮಸ್ಕಾರಗಳು ನಿಮ್ಮ ಯೂಟ್ಯೂಬ್ ಚಾನಲ್ ರವಿಕುಮಾರ್ ಅನು ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾನು ಆರು ಮತ್ತು ಏಳನೆಯ ತರಗತಿಯ ಮಕ್ಕಳಿಗೆ ವಿದ್ಯಾಗಮ ಯೋಜನೆಯಡಿಯಲ್ಲಿ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಾಗೂ ಆ ಆರು ಮತ್ತು ಏಳನೇ ತರಗತಿಗೆ ನಾವು ವಿದ್ಯಾಗ್ರಮ್ ವಿದ್ಯಾಗಮ ಕ್ರಿಯಾ ಯೋಜನೆಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಇದು ಹಿಂದಿ ಭಾಷೆಯ ಆರು ಮತ್ತು ಏಳನೇ ತರಗತಿಗೆ ನಾವು ಮಾಡ್ಕೊಳ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಇದನ್ನು ನಾನು ಮಾಡಿರ್ತಕ್ಕಂಥ ಕ್ರಿಯಾ ಯೋಜನೆ ಇದರಲ್ಲಿ ನೀವೇನಾದರೂ ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಬಹುದು ಸೇರಿಸಲು ಕೂಡ ಬಹುದು ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಕ್ರಿಯಾ ಯೋಜನೆಯನ್ನು ರಚನೆ ಮಾಡಬಹುದು ಅಂತಕ್ಕಂಥದ್ದು ಅದಕ್ಕಿಂತ ಪೂರ್ವದಲ್ಲಿ ನೀವು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಯಾಕಂದರೆ ನಾನು ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾಯಿ ಮತ್ತು ನಿಮ್ಮ ಒಂದು ಸಲಹೆ ಸಹಕಾರಗಳು ಕೂಡ ನಮಗೆ ಅತ್ಯವಶ್ಯಕ ಬನ್ನಿ ಶಿಕ್ಷಕರೇ ನೋಡೋಣ ಯಾವ ರೀತಿ ನಾವು ಆರು ಮತ್ತು ಏಳನೇ ತರಗತಿಗೆ ಹಿಂದಿ ಭಾಷೆಯ ಒಂದು ಕ್ರಿಯಾ ಯೋಜನೆಯನ್ನು ರಚಿಸಬಹುದು ಅಂತಕ್ಕಂಥದ್ದನ್ನು ನೋಡೋಣ ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ಕ್ರಿಯಾ ಯೋಜನೆ ನನ್ನ ಶಾಲೆ ಹೆಸರು ಕ್ರಿಯಾ ಯೋಜನೆ ಅಂತಕ್ಕಂಥದ್ದು ಕಕ್ಷಾಕೆಯ ಅನುಸಾರ ಮೂಲ ಸಾಮರ್ಥ್ಯ ಅಂಕಿ ಸೂಚಿ ಅಂದರೆ ತರಗತಿಗೆ ಅನುಸಾರವಾಗಿ ಮೂಲ ಸಾಮರ್ಥ್ಯಗಳ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡಿರ್ತಕ್ಕಂಥದ್ದು ಕೇವಲ ಮೂರು ವಾರದಲ್ಲಿ ಮಕ್ಕಳಿಗೆ ಏನು ಕಲಿಸ್ಬೋದು ಅಂತಕ್ಕಂಥದ್ದನ್ನು ಮೂಲ ಸಾಮರ್ಥ್ಯಗಳ ಪಟ್ಟಿಯನ್ನು ಇಲ್ಲಿ ನೋಡಬಹುದು ಫಸ್ಟ್ ಒನ್ ಮೂಲಾಕ್ಷರೋಂಕಿ ಜಾನ್ಕಾರಿ ವರ್ಣಮಾಲಾ ಏನೇ ಸ್ವರ್ ಔರ್ ವ್ಯಂಜನ್ ಉಲಾಕ್ಷರಗಳ ಒಂದು ಜ್ಞಾ ಜ್ಞಾನವನ್ನು ನೀಡ್ತಕ್ಕಂಥದ್ದು ವರ್ಣಮಾಲೆಗಳ ಮುಖಾಂತರ ಎರಡನೇದಾಗಿ ಬರ್ತಕ್ಕಂಥದ್ದು ಬಾರಹ ಕಡಿ ಅದೇ ತರಹ ಮೂರನೇದಾಗಿ ಬರ್ತಕ್ಕಂಥದ್ದು ಶಬ್ದ ಭಂಡಾರ ದು ಅಕ್ಷರವಾಲೆ ತೀನಾ ಅಕ್ಷರವಾಲೆ ಅವ್ರ ಬಿನಾ ವಾಲೆ ಶಬ್ದಂಕಿ ರಚನಾಕರ್ಣ ಅವ್ರ ನಾಲ್ಕನೇದಾಗಿ ಶಿಕ್ಷಕರೇ ಗಿನತಿ ಏಕ್ಸೆ ಸೌಥಕ್ ಮತ್ತು ಐದನೇದಾಗಿ ಬರ್ತಕ್ಕಂಥದ್ದು ಸರಳ ವಾಕ್ಯರಚನೆ ಇದು ಮೂಲ ಸಾಮರ್ಥ್ಯಗಳ ಪಟ್ಟಿ ಇದು ಕೇವಲ ಮೂರ ವಾರಕ್ಕೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಒಂದು ಮೂಲ ಸಾಮರ್ಥ್ಯಗಳ ಪಟ್ಟಿ ಇದನ್ನು ಬಿಟ್ಟು ನೀವು ಇನ್ನೂ ಬೇಕಾದಷ್ಟು ಸಾಮರ್ಥ್ಯಗಳ ಪಟ್ಟಿಯನ್ನು ಮೊಟ್ಟ ಮೊದಲನೇದಾಗಿ ರಚಿಸ್ಕೊಳ್ಬೇಕು ಇದಾದ ನಂತರ ನಾವು ಯೋಜನೆಯನ್ನು ಯಾವ ರೀತಿ ಮಾಡಿಕೊಳ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಕ್ರಿಯಾಯೋಜನೆ ಯೋಜನೆಯನ್ನು ನಾವು ಈ ರೀತಿ ಮಾಡ್ಕೊಳ್ತೀವಿ ಒಂದು ಕಾಲಮನ್ನು ಹಾಕ್ಕೊಳ್ತೀವಿ ಕ್ರಮ ಸಂಖ್ಯೆ ತರಗತಿ ಅವಧಿ ಕ್ರಿಯಾಕಲಾಪ ಮೂಲ ಸಾಮರ್ಥ್ಯ ಯೋಜನಾ ಟೈಪ್ ಒನ್ ಟೈಪ್ ಟು ಸಹಾಯಕ ಸಾಮಗ್ರಿ ಆರ್ ಮಾರ್ಗದರ್ಶನ ಈ ರೀತಿಯಾಗಿ ಕಾಲಮನ್ನು ಹಾಕ್ಕೊಂಡಿರ್ತೀವಿ ಈ ಯೋಜನೆಯಲ್ಲಿ ನಾವು ಟೈಪ್ ಒನ್ ಟೈಪ್ ಟು ಅಷ್ಟೇ ತೊಗೊಂಡಿದ್ದೀವಿ ಟೈಪ್ ತ್ರೀ ಕೂಡ ನೀವು ಮಾಡ್ಕೊಳ್ಬೋದು ಟೈಪ್ ತ್ರೀ ಅಂದರೆ ತರಗತಿ ಕೋಣೆಗಳನ್ನು ಕಲಿಕಾ ಕೋಣೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡೋಣ ಬನ್ನಿ ಮೊದಲನೇದಿಂದ ಇಲ್ಲಿ ಕ್ರಮ ಸಂಖ್ಯೆ ಒಂದು ತರಗತಿ ನಾವು ಆರು ಮತ್ತು ಏಳನೇ ತರಗತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಕ್ರಿಯಾ ಯೋಜನೆ ತಯಾರಿ ಮಾಡಲಿಕ್ಕೆ ಇದು ಮೊದಲನೇ ವಾರದ ಒಂದು ಕ್ರಿಯಾ ಯೋಜನೆ ಅಂದರೆ ಪೂರ್ತಿ ವಾರಕ್ಕೆ ಆಗ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಏನು ಕ್ರಿಯಾಕಲಾಪ ಮಾಡ್ತೀವಿ ನಾವು ಚಟುವಟಿಕೆ ಅಂತಂದರೆ ಅಭ್ಯಾಸ ಪತ್ರಿಕಾಕೆ ದ್ವಾರ ಅಭ್ಯಾಸಕರ ಅಭ್ಯಾಸ ಪತ್ರಿಕೆ ಹಾಳೆಗಳನ್ನು ಕೊಟ್ಟು ಅದರ ಮುಖಾಂತರ ಮಕ್ಕಳಿಗೆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಯಾವ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕಾಲ ಮೂಲಾಕ್ಷರೋಂಕಿ ಜಾನ್ಕಾರಿ ವರ್ಣಮಾಲ ಸ್ವರ ವ್ಯಂಜನ ಬಾರಹ ಕಡಿ ನೋಡಿ ಮೂಲಾಕ್ಷರಗಳ ಸಾಮರ್ಥ್ಯವನ್ನು ಬೆಳೆಸ್ಬೇಕಾಗಿತ್ತು ಅಂದರೆ ಮೂಲ ಸಾಮರ್ಥ್ಯ ಯಾವುದು ಯಾವ ಸಾಮರ್ಥ್ಯದ ಮೇಲೆ ಇದ್ದೀವಿ ಅಂತಂದರೆ ಮೂಲಾಕ್ಷರಗಳ ಒಂದು ಜ್ಞಾನವನ್ನು ನೀಡ್ತಕ್ಕಂಥದ್ದು ಅದರಲ್ಲಿಯೂ ವರ್ಣಮಾಲೆ ಎಂದರೇನು ಸ್ವರ ವ್ಯಂಜನ ಮತ್ತು ಬಾರಹ ಕಡಿ ಇದು ಮೊದಲನೇ ವಾರದಲ್ಲಿ ಆಗ್ತಕ್ಕಂತಹ ಒಂದು ಸಾಮರ್ಥ್ಯಗಳ ಪಟ್ಟಿ ಯೋಜನೆ ಏನು ಹಾಕ್ಕೊಂಡಿದ್ದೀವಿ ನಾವು ಅಂತಂದರೆ ಎರಡು ಕಲಿಕಾ ಕೋನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಯಾವ ಎರಡು ಕಲಿಕಾ ಕೋನಿಗಳು ಅಂತಂದ್ರೆ ಒಂದು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಇನ್ನೊಂದು ಏನು ಅಂತಂದರೆ ಇಂಟರ್ನೆಟ್ ಸೌಲಭ್ಯ ಇಲ್ಲದೇ ಇರತಕ್ಕಂಥ ಫೋನ್ ಬಳಸ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಕೋನೆ ನೀವು ಮೂರನೇ ಕೋನೆಯನ್ನು ಸಹ ಮಾಡ್ಕೋಬೋದು ಅಂದರೆ ಈ ಫೋನ್ ಇಲ್ಲದೇ ಇರತಕ್ಕಂಥ ಮಕ್ಕಳ ಕೋನೆಗೆ ಅಲ್ಲಿ ಮನೆ ಭೇಟಿ ಇರುತ್ತೆ ಅಥವಾ ಅಲ್ಲಿ ಮಕ್ಕಳ ಜೊತೆಗೆ ನಾವು ಸಂಪರ್ಕ ಹೊಂದತಕ್ಕಂಥದ್ದು ನೋಡೋಣ ಬನ್ನಿ ಮೊದಲನೇ ಕೋನೆಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಟೈಪ್ ಒನ್ ಒಳಗೆ ಗೂಗಲ್ ಮೀಟ್ ಅಪ್ಲಿಕೇಶನ್ ದ್ವಾರ ಆನ್ಲೈನ್ ಕ್ಲಾಸ್ ಅವ್ರು ವಾಟ್ಸಪ್ ಗ್ರೂಪ್ ದ್ವಾರ ಚರ್ಚಾ ಕಾರಣ ಮಕ್ಕಳೊಂದಿಗೆ ನಾನು ಗೂಗಲ್ ಮೀಟ್ ಅಪ್ಲಿಕೇಶನ್ ಮುಖಾಂತರ ಆನ್ಲೈನ್ ಕ್ಲಾಸ್ ತೊಗೊಳ್ತೀನಿ ಅದಾದ ನಂತರ ವಾಟ್ಸಪ್ ಗ್ರೂಪ್ನಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಅಭ್ಯಾಸ ಪತ್ರಿಕೆಯಲ್ಲಿ ಏನೇನು ರೆಡಿ ಮಾಡ್ಬೇಕು ಅಂತಕ್ಕಂಥ ಶೀಟನ್ನು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಮಕ್ಕಳಿಗೆ ಕಳಿಸ್ತೀನಿ ಇದು ತರಗತಿ ಒಂದು ಕೋಣೆ ಇಂಟರ್ನೆಟ್ ಬಳಸ್ಕೊಂಡು ಸ್ಮಾರ್ಟ್ಫೋನ್ ಇರತಕ್ಕಂಥ ಮಕ್ಕಳ ಒಂದು ಕೋಣೆ ಅಂದರೆ ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ತಕ್ಕಂಥ ಕೋಣೆ ಇನ್ನೊಂದು ಕೋಣೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೆ ನಾನು ಯಾವುದಂದ್ರೆ ಫೋನ್ ಮೇಲೆ ಬಚ್ಚ ಸಹ ಚರ್ಚಾ ಕರ್ನಾ ಅವ್ರು ಎಸ್ ಎಮ್ ಎಸ್ಗೆದ್ದ ಭಾರ ಅಭ್ಯಾಸಕಾರಕರ ಎರಡನೇ ಕಲಿಕಾ ಕೇಂದ್ರ ಯಾವುದು ಅಂತಂದ್ರೆ ನಮ್ಮದು ಮಕ್ಕಳಲ್ಲಿ ಫೋನ್ ಇದೆ ಆದರೆ ಆ ಮಕ್ಕಳಲ್ಲಿ ಇಂಟರ್ನೆಟ್ ಇಲ್ಲಿ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಮಕ್ಕಳು ಫೋನ್ ಅವಕ್ಕೇನು ಮಾಡ್ತೀವಿ ನಾವು ಅಂತಂದ್ರೆ ಫೋನ್ ಮಾಡಿ ಆ ಮಕ್ಕಳ ಜೊತೆಗೆ ಚರ್ಚೆ ಮಾಡಿ ಏನು ಮಾಡ್ಬೇಕು ಅನ್ನೋದನ್ನು ಡೈಲಿ ಫೋನಲ್ಲಿ ಹೇಳಿ ಜೊತೆಗೆ ಏನು ಹೇಳ್ತಾ ಇದ್ದೀವಿ ಅಥವಾ ಏನಾದರೂ ಇದ್ದರೆ ಅದನ್ನು ಎಸ್ ಎಮ್ ಎಸ್ ಮುಖಾಂತರ ಮಕ್ಕಳಿಗೆ ಏನು ಮಾಡೋದಂದ್ರೆ ತಿಳಿಸ್ಕೊಡ್ತಕ್ಕಂಥದ್ದು ಆದ ಮೇಲೆ ನೀವು ಎರಡೂ ಕೋಣೆಗಳನ್ನು ಬಿಟ್ಟು ಇನ್ನೊಂದು ಕೋನೆಯನ್ನು ಮಾಡ್ತೀರಿ ಮಕ್ಕಳನ್ನು ಒಂದು ಕಡೆಗೆ ಸೇರಿಸಿ ಅಂದರೆ ನಾಲ್ಕೈದು ಜನ ವಿದ್ಯಾರ್ಥಿಗಳನ್ನು ಸೇರಿಸಿ ಆ ಮಕ್ಕಳಿಗೆ ಫೋನ್ ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಮನೆ ಭೇಟಿ ಹೋದಾಗ ಅಥವಾ ಒಟ್ಟಾರ ಶಾಲೆಗಳನ್ನು ಮಾಡಿದಾಗ ಅಲ್ಲಿ ಇದೇ ಕೆಲಸವನ್ನು ಕೂಡ ಆ ಮಕ್ಕಳಿಗೆ ನೀವು ಕೊಡ್ಬೋದು ಜೊತೆಗೆ ಸಹಾಯಕ ಸಾಮಗ್ರಿ ಏನು ತೆಗೆದುಕೊಳ್ತೀನಿ ನಾನು ಆನ್ಲೈನ್ ಆನ್ಲೈನ್ ಕ್ಲಾಸನ್ನೇ ಜಾಸ್ತಿ ತಿಕ್ಕೋದ್ರಿಂದ ಅದ್ರ ಬಗ್ಗೆನೇ ಇಲ್ಲಿ ಸಹಾಯಕ ಸಾಮಗ್ರಿ ಬರ್ದಿದೆ ಏನಂದರೆ ಅಭ್ಯಾಸ ಪತ್ರಿಕಾ ವರ್ಣಮಾಲಾ ಚಾರ್ಟ್ ಪಿ ಪಿ ಟಿ ಪಿ ಡಿ ಎಫ್ ಅವ್ರ ಯೂಟ್ಯೂಬ್ ವಿಡಿಯೋ ಅಧಿಕಾರ ಇವೆಲ್ಲವೂ ಸ್ಮಾರ್ಟ್ಫೋನ್ ಇದ್ದರೆ ಮಾತ್ರ ತೋರಿಸ್ಲಿಕ್ಕೆ ಮಕ್ಕಳಿಗೆ ಸಾಧ್ಯ ಆಗ್ತದೆ ಸ್ಮಾರ್ಟ್ಫೋನ್ ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಏನು ಮಾಡ್ತೀವಿ ಅಂತಂದ್ರೆ ಮೂರನೇ ಕೋಣೆ ಅಂದರೆ ನಾವೇನು ಕಲಿಕಾ ಕೋಣೆಗಳನ್ನು ಮಾಡ್ಕೊಂಡಿರ್ತೀವಿ ಆ ಕೋನೆಯಲ್ಲಿ ಕೂಡ ಚಾರ್ಟನ್ನು ತೋರಿಸಿ ಮಾಡ್ಬೋದು ಮಾರ್ಗದರ್ಶನ ಅಧ್ಯಾಪಕ ದ್ವಾರ ಸ್ವಮೂಲ್ಯಾಂಕನ ಇದು ಮೊದಲನೆಯ ವಾರಕ್ಕೆ ಮಾಡ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಅದೇ ರೀತಿ ಎರಡನೇ ವಾರಕ್ಕೆ ನೋಡೋಣ ನಾವು ಯಾವ ರೀತಿ ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಇದು ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ಇದರಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡ್ಕೋಬಹುದು ಇದನ್ನು ಒಂದು ಮಾದರಿಯನ್ನಾಗಿ ಮಾಡ್ಕೋಬೋದು ಇದರಲ್ಲಿ ಸುಮಾರು ತಿದ್ದುಪಡಿಗಳನ್ನು ಕೂಡ ನೀವು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಿಮ್ಮ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ನಿಮ್ಮ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನೀವು ಇದರಲ್ಲಿ ಬದಲಾವಣೆಯನ್ನು ಮಾಡ್ಕೋಬೋದು ಬನ್ನಿ ಎರಡನೇ ವಾರದ್ದು ಒಂದು ಕ್ರಿಯಾ ಯೋಜನೆಯನ್ನು ನೋಡೋಣ ಅದೇ ತರಗತಿ ಆರು ಮತ್ತು ಏಳು ರೋಜ್ ದಶ ಶಬ್ದ ಲಿಖನ ದು ಅಕ್ಷರ ಬಾಲೆ ಅವ್ರ ಅಕ್ಷರ ಬಾಲೆ ಅವ್ರ ಬಿನಾ ಮಾತ್ರೆ ಬಾಲೆ ಮಕ್ಕಳಿಗೆ ಅಭ್ಯಾಸ ಪತ್ರಿಕೆ ಹಾಳೆಗಳನ್ನು ಕೊಡ್ತೀವಿ ಅದರಲ್ಲಿ ಅಂತಂದ್ರೆ ಪ್ರತಿದಿನ ಹತ್ತು ಶಬ್ದಗಳನ್ನು ಬರೆಯೋದು ಆ ಶಬ್ದಗಳೆಂತ ಇರ್ತಾವಂದ್ರೆ ಎರಡು ಅಕ್ಷರದ ಶಬ್ದಗಳು ಮೂರಕ್ಷರದ ಶಬ್ದಗಳು ಮತ್ತು ಮಾತ್ರ ಮಾತ್ರವಾಲೆ ಶಬ್ದ ಅಂತೆ ನಾವು ಹಿಂದಿ ಒಳಗೆ ಇರ್ತೀವಿ ಆ ಶಬ್ದಗಳು ಇದರಿಂದ ಏನಾಗ್ತದೆ ಶಬ್ದ ಭಂಡಾರ ದು ಅಕ್ಷರ ತೀನಾ ಔರ್ ಅವ್ರು ಬೆನ್ನ ಮಾತ್ರವಾಲೆ ಶಬ್ದ ಲಿಪ್ತೆ ಸೇಮ್ ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಗೂಗಲ್ ಮೀಟಲ್ಲಿ ಆನ್ಲೈನ್ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಮಕ್ಕಳಿಗೆ ಅಭ್ಯಾಸದ ಹಾಳಿಗಳನ್ನು ಅಭ್ಯಾಸದ ಪತ್ರಿಕೆಗಳನ್ನು ಕಳಿಸ್ಕೊಡ್ತೀನಿ ಎರಡನೇ ಕೊನೆಯಲ್ಲಿ ಏನು ಮಾಡ್ತೀನಿ ಅಂತಹ ಪ್ರಕಾರ ಫೋ ಇಂಟರ್ನೆಟ್ ಇಲ್ಲದೆ ಇರತಕ್ಕಂಥ ಮಕ್ಕಳಿಗೆ ಫೋನ್ ಮುಖಾಂತರ ಕಾಲ್ ಮಾಡಿ ಅವರಿಗೆ ಈ ಅಭ್ಯಾಸಗಳನ್ನು ತಿಳಿಸಿ ಜೊತೆಗೆ ಎಸ್ ಎಮ್ ಎಸ್ಗಳ ಮುಖಾಂತರ ಅವ್ರಿಗೆ ಏನು ಮಾಡ್ತೀನಿ ಅಂತಂದ್ರೆ ನೋಟಿಫಿಕೇ ಅಭ್ಯಾಸವನ್ನು ತಿಳಿಸ್ಕೊಡ್ತೀನಿ ಆದ್ಮೇಲೆ ನೀವು ಇದೇ ಕೆಲಸವನ್ನು ಒಟ್ಟಾರೆ ಶಾಲೆಗಳಲ್ಲಿ ನಾಲ್ಕೈದು ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಒಂದು ಕಡೆ ಕೂಡಿಸ್ಕೊಂಡು ಮಾಡ್ತೀವಿ ಅಲ್ಲಿನೂ ಕೂಡ ಇದೇ ಕೆಲಸವನ್ನು ಮಾಡ್ಬೋದು ಜೊತೆಗೆ ಅಭ್ಯಾಸ ಪತ್ರಿಕಾ ಚಾರ್ಟ್ ಪಿ ಪಿ ಟಿ ಪಿ ಡಿ ಎಫ್ ಅವ್ರು ಯೂಟ್ಯೂಬ್ ವಿಡಿಯೋ ಅಧಿಕಾರ ಗೂಗಲ್ ಮೀಟ್ ಅಪ್ಲಿಕೇಶನಲ್ಲಿ ನಾವು ಆನ್ಲೈನ್ ತರಗತಿಯನ್ನು ತೆಗೆದುಕೊಳ್ಬೇಕಾದ್ರೆ ಈ ಎಲ್ಲ ಚಾರ್ಟ್ಗಳನ್ನು ಪಿ ಪಿ ಟಿಗಳನ್ನು ಅಥವಾ ಪಿ ಡಿ ಎಫ್ಗಳನ್ನು ಮಕ್ಕಳಿಗೆ ಫೋನಲ್ಲೇ ತೋರಿಸ್ಬೋದು ಇದು ಕೂಡ ಅಧ್ಯಾಪಕ ದ್ವಾರ ಸ್ವಮೂಲ್ಯಾಂಕನ ಇದನ್ನು ಕೂಡ ನಾವು ಸ್ವಮೂಲ್ಯಾಂಕನವನ್ನು ಮಾಡಿಕೊಳ್ತೀವಿ ಹಾಗಾದರೆ ಬನ್ನಿ ಮೂರನೇ ವಾರದ ಒಂದು ಕ್ರಿಯಾ ಯೋಜನೆ ಏನಿದೆ ನಮ್ಮ ವಿದ್ಯಾಗಮಕ್ಕೆ ಹಿಂದಿ ಭಾಷೆಗೆ ನೋಡಿ ಅದೇ ರೀತಿಯಾಗಿ ನಾವು ಕಾಲಮ್ ಹಾಕ್ಕೊಂಡಿದ್ದೀವಿ ಆರು ಮತ್ತು ಏಳನೇ ತರಗತಿಗೆ ತೀಸರಾ ಸಪ್ತಾಹ ಗಿಂತಿ ಕೋ ಅಭ್ಯಾಸಕರನ ಸರಳ ವಾಕ್ಯ ರಚನಾಕರಣ ಗಿಂತಿಯನ್ನು ಅಭ್ಯಾಸ ಮಾಡಿಸೋದು ಜೊತೆಗೆ ಸಣ್ಣ ಸಣ್ಣ ಸರಳ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಮಕ್ಕಳಿಗೆ ಕೊಡೋದು ಏನು ಗಿಂತಿಯಲ್ಲಿ ಅವರಿಗೆ ಕೊಡೋದು ಅಂತಂದರೆ ಗಿಂತಿ ಏಕ್ ಸೇ ಸೌಥ ಅವ್ರ ಸರಳ ವಾಕ್ಯ ರಚನೆ ಗಿಂತಿಯನ್ನು ಒಂದರಿಂದ ನೂರವರೆಗೆ ಕೊಡೋದು ಜೊತೆಗೆ ಸರಳ ವಾಕ್ಯನ ರಚನೆ ಮಾಡ್ತಕ್ಕಂಥದ್ದು ಇದು ಮೂರನೆಯ ವಾರದ ಒಂದು ಅವಧಿ ಅಂದರೆ ಮೂರನೇ ವಾರದಲ್ಲಿ ಮಕ್ಕಳಿಗೆ ಈ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಅಂದರೆ ಸಣ್ಣ ಪುಟ್ಟ ವಾಕ್ಯಗಳನ್ನು ಮಕ್ಕಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಶೈಲಿಯಲ್ಲಿ ಏನು ಮಾಡೋದು ರಚನೆಯನ್ನು ಮಾಡ್ತಕ್ಕಂಥದ್ದು ಇದನ್ನು ಸಹ ನಾನು ಏನು ಮಾಡ್ತೀನಿ ಅಂತಂದ್ರೆ ಮೊದಲನೇ ತರಗತಿ ಕೋನೆಯಲ್ಲಿ ಗೂಗಲ್ ಮೀಟ್ ಅಪ್ಲಿಕೇಶನ್ ದ್ವಾರ ಆನ್ಲೈನ್ ಕ್ಲಾಸ್ ಅವ್ರ ವಾಟ್ಸಪ್ ಗ್ರೂಪ್ ದ್ವಾರ ಚರ್ಚಾಕಾರಣ ಯಥಾ ಪ್ರಕಾರ ನಾನು ಮೂರನೇ ವಾರವೂ ಸಹ ಮೊದಲನೇ ತರಗತಿ ಕೋನೆಗೆ ಏನು ಮಾಡ್ತೀನಿ ಅಂದರೆ ಗೂಗಲ್ ಮೀಟ್ ಅಪ್ಲಿಕೇಶನಲ್ಲಿ ಕ್ಲಾಸ್ ತಗೊಳ್ಳೋದು ವಾಟ್ಸಪ್ ಗ್ರೂಪ್ ಅಲ್ಲಿ ಆದ ಮಾಡೋದಂದ್ರೆ ಪ್ರಶ್ನೆಗಳನ್ನು ಕೇಳಿ ಅದೇ ರೀತಿ ವಾಟ್ಸಪ್ಪು ಮತ್ತು ಆನ್ಲೈನ್ ಕ್ಲಾಸ್ ಇಲ್ಲದೇ ಇರತಕ್ಕಂಥ ಮಕ್ಕಳು ಫೋನನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಫೋನ್ ಮಾಡೋದು ಫೋನಲ್ಲಿ ಚರ್ಚೆ ಮಾಡುವುದು ಜೊತೆಗೆ ಎಸ್ ಎಮ್ ಎಸ್ ಮುಖಾಂತರ ಮಕ್ಕಳಿಗೆ ಪ್ರಶ್ನೆಗಳನ್ನು ಕಳಿಸ್ತಕ್ಕಂಥದ್ದು ಇಲ್ಲಿನೂ ಕೂಡ ನಾನು ಆನ್ಲೈನ್ ಕ್ಲಾಸಲ್ಲಿ ಚಾರ್ಟ್ ಏನು ತೋರಿಸ್ತೀನಿ ಮಕ್ಕಳಿಗೆ ಅಂದರೆ ಗಿಣತಿ ಅಭ್ಯಾಸ ಪತ್ರಿಕಾ ಚಾರ್ಟ್ ಪಿ ಪಿ ಟಿ ಪಿ ಡಿ ಎಫ್ ಅವ್ರ ಯೂಟ್ಯೂಬ್ ವಿಡಿಯೋ ಅಧಿಕಾನ ಇದನ್ನು ನೀವು ಮೂರನೆಯ ಒಂದು ಕೋನೆಯಲ್ಲೂ ಕೂಡ ಮಕ್ಕಳಿಗೆ ಅಂದರೆ ಒಟ್ಟಾರ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಏನು ಮಾಡ್ಬೋದು ಅಂತಂದರೆ ಈ ಚಾಟ್ಗಳನ್ನು ತೋರಿಸ್ಬೋದು ಯಥಾ ಪ್ರಕಾರ ಅಧ್ಯಾಪಕ ದ್ವಾರ ಸ್ವಮೂಲ್ಯಾಂಕನ ಇದು ಮತ್ತು ಮೂರನೇ ವಾರದ್ದು ಕೂಡ ನಾವು ಸ್ವಮೂಲ್ಯಾಂಕನವನ್ನು ಮಾಡ್ಕೊಳ್ತೀನಿ ಇದು ನಾನು ಮಾಡಿಕೊಂಡಿರ್ತಕ್ಕಂತಹ ಒಂದು ಕ್ರಿಯಾ ಯೋಜನೆ ಈ ಕ್ರಿಯಾ ಯೋಜನೆ ನೀವು ಇದೇ ರೀತಿ ಮಾಡಬೇಕಂತೇನಿಲ್ಲ ನಿಮ್ಮ ಅನುಕೂಲತೆಗೆ ತಕ್ಕಂತೆ ನಿಮ್ಮ ಭೌಗೋಳಿಕ ಒಂದು ಸನ್ನಿವೇಶಗಳಿಗೆ ಅಥವಾ ನಿಮ್ಮ ಮಕ್ಕಳ ಒಂದು ಸಾಮರ್ಥ್ಯಗಳ ಪಟ್ಟಿಗೆ ಅನುಸಾರವಾಗಿ ನೀವು ಸಾಮರ್ಥ್ಯಗಳನ್ನು ಬದಲಿ ಮಾಡ್ಕೋಬೋದು ಜೊತೆಗೆ ನಿಮ್ಮ ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮೂಲ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ಕ್ರಿಯಾ ಯೋಜನೆಯನ್ನು ರಚನೆ ಮಾಡ್ಬೋದು ಇದು ಕೇವಲ ನಾನು ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಮಾದರಿಗೋಸ್ಕರ ಈ ಈ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸರಿ ಅನಿಸಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು